ಓಕೆ, ಹಿರಿಯ ಪತ್ರಕರ್ತರಾಗಿರುವಂಥ ಬಿ ಗಣಪತಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗೆ ನೆನಪು ಮಾಡ್ಕೊಳ್ತೀರ ಜಯಂತಿ ಅಮ್ಮ ಅವರನ್ನ? ಜಯಂತಿ ಅವರು ಒಂದು ಕಾಲವನ್ನ ಕಟ್ಟಿದವರು. ಯಾಕೆಂತಂದ್ರೆ ನನಗೆ ಜಯಂತಿ ಅವರ ಬಗ್ಗೆ ಮಾತಾಡುವಾಗ ಅದು ರಾಜ್ಕುಮಾರ್ ಇರ್ಬೋದು, ಉದಯ್ ಕುಮಾರ್ ಇರ್ಬೋದು, ಕಲ್ಯಾಣ್ ಕುಮಾರ್ ಇರ್ಬೋದು, ಈ ತರದ ಕನ್ನಡ ಚಿತ್ರರಂಗದ ಒಂದು ಮುಕ್ಕಾಲು ಶತಮಾನವನ್ನ ಕಟ್ಟಿದವರ ಒಟ್ಟೊಟ್ಟಿಗೆ ನಿಲ್ಲುವಂತ ಒಂದು ಪ್ರತಿಭೆ. ಆಮೇಲೆ ಜಯಂತಿ ಅವರು ಅಂದಾಗ ನನಗೆ ಬಹಳ ನೋವಿನ ಮತ್ತು ಬಹುಶಃ ಹೊಸ ತಲೆಮಾರು ಅವರಿಂದ ಕಲಿಬೇಕಾದದ್ದೇನು ಅಂದ್ರೆ, ಪ್ರತಿಭೆ ಇದ್ರಷ್ಟೇ ಸಾಲದು, ವ್ಯಾವಹಾರಿಕ ಬುದ್ಧಿಯೂ ಇರಬೇಕಾಗತ್ತೆ. ಜಯಂತಿ ಅವರು ಇಡೀ ಜೀವನದುದ್ದಕ್ಕೂ ನೋವಿನಲ್ಲೇ ಕಳೆದ್ರು. ಯಾಕೆ ಅಂತಂದ್ರೆ ತನ್ನಲ್ಲಿ ಇದ್ದದ್ದೆಲ್ಲವನ್ನೂ ಕೊಡ್ತಾನೆ ಬಂದ್ರೆ ಹೊರತು ಏನನ್ನು ಪಡ್ಕೊಂಡಿಲ್ಲ ಅವರು. ಅದನ್ನ ಹೇಗೆ ವಿಶಾಲಾರ್ಥದಲ್ಲಿ ಅರ್ಥ ಮಾಡ್ಕೋಬಹುದು? ಅದು ಪಿಕೆಟಿ ರಂಗನಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ, ವೈಯಕ್ತಿಕ ಜೀವನದಲ್ಲಂತೂ ಅವರು ಎಲ್ಲವನ್ನು ಧಾರೆ ಎರೆದ್ರೆ ಹೊರತು ತನಗಾಗಿ ಏನನ್ನೂ ಪಡ್ಕೊಂಡಿಲ್ಲ. ಚಿರಂತನವಾದ ಪಾತ್ರಗಳನ್ನ ಬಿಟ್ಟು ಹೋದ್ರು. ಬಹಳ ಮುಗ್ಧ ಹೆಣ್ಮಗಳು. ಮುಗ್ಧತೆ ಅತಿಯಾದಾಗ ಏನಾಗುತ್ತೆ ಅಂದ್ರೆ ಅವರ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವಿಗೆ ಗುರಿ ಆಗ್ತಾರೆ. ಇವತ್ತಿನ ಜೀವನದಲ್ಲಿ ನಾನು ನೋಡಿದ ಹಾಗೆ ಕಲಾವಿದರಾಗೋದಕ್ಕಿಂತ ಮುಖ್ಯವಾಗಿ ಕಲೆಯನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಂಗಾಂಗಗಳನ್ನ, ಅವಯವಗಳನ್ನ, ಪರಿಸರವನ್ನ ಬಳಸ್ಕೊಂಡು ನಾನು ಆರ್ಥಿಕವಾಗಿ ಗಟ್ಟಿಯಾಗುವುದು ಹೇಗೆ ಅಂತಲೇ ಮೊದಲು ಯೋಚನೆ ಮಾಡ್ತಾರೆ ಈಗ. ವೆರಿ ಟ್ರೂ ಸರ್. ಹೌದು, ಈಗಂದ್ರೆ ಬಹುತೇಕವಾದ ಕಲಾವಿದರು ಈಗ ಸಾರ್ವಜನಿಕ ಜೀವನದಲ್ಲಿ ತನ್ನ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೋಬೇಕು ಅಂತ ಒಂದು ಒಂದು ಶತಮಾನಕ್ಕೆ ಮಾದರಿಯಾಗಿ ರಾಜ್ಕುಮಾರ್ ನಿಂತರು. ಹೌದು, ಒಬ್ಬ ಮನುಷ್ಯ ಕೇವಲ ಕಲಾವಿದನಾಗುವುದಷ್ಟೇ ಅಲ್ಲ, ಕಲಾವಿದನಾಗಿ ತಾನು ಸಂಪಾದಿಸಿದ ಗೌರವವನ್ನ ಉಳಿಸಿಕೊಂಡು ಆ ಗೌರವಕ್ಕೆ ತಕ್ಕಾಗಿ ಬದುಕುದು ಹೇಗೆ ಅಂತ ದಾರಿ ತೋರಿಸೋದ್ರು. ಬಹುಶಃ ರಾಜ್ಕುಮಾರ್ ಕಿಸೆಯಲ್ಲಿ ಒಂದು ರೂಪಾಯಿಯನ್ನು ಯಾಕೆ ಇಟ್ಕೊಳ್ತಿರ್ಲಿಲ್ಲ ಅಂತಂದ್ರೆ, ಇದೇ ಈ ವಸ್ತುಸ್ಥಿತಿಯ ಅಥವಾ ಲೌಕಿಕದ ಬದುಕಿನ ವ್ಯಾಮೋಹ ತನ್ನನ್ನು ಕೆಡಿಸ್ತದೆ ಅಂತ ಗೊತ್ತಿತ್ತು ಅವರಿಗೆ. ಆದ್ರೆ ಜಯಂತಿ ಬಹುತೇಕ ಹಾಗೆ ಬದುಕಿದ್ರು. ಆದ್ರೆ ಜಯಂತಿಗೆ ಏನಾಯ್ತು ಅಂದ್ರೆ ವ್ಯವಹಾರವೇ ಗೊತ್ತಿರ್ಲಿಲ್ಲ, ಎಲ್ಲರನ್ನೂ ನಂಬಿದ್ರು. ನಂಬಿ ಕೆಟ್ಟವರಿಲ್ಲ ಅಂತಾರೆ, ಆದ್ರೆ ನಂಬಿ ಕೆಟ್ಟದ್ದೇನಾದ್ರೂ ಇದ್ರೆ ಅದು ಕನ್ನಡ ಚಿತ್ರರಂಗದಲ್ಲಿ ಜಯಂತಿ ಮಾತ್ರ. ಮೋಸ ಮಾಡಿದ್ರು ಅಂತೀರಾ ಅವರಿಗೆ? 100% ಇದೇ ಶಬ್ದವನ್ನ ನಾನು ಬಳಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗಿದ್ದಂಥವರೇ ಅವರಲ್ಲಿ ಎದೆಯಲ್ಲಿದ್ದ ನೋವಿನ ದಾವಾಗ್ನಿ ಇತ್ತಲ್ಲ, ಅದು ಈ ಗಂಡಸು ಕುಲ ಮಾಡಿದಂತ ಮೋಸ, ಅದಕ್ಕೆ ಅವರು ಹಸಿ ಹಸಿಯಾಗಿ ಬಲಿಯಾದ್ರು. ಆದ್ರೆ ಎಲ್ಲಿಯೂ ಅದರ ಒಂದು ಚೂರು ತಾನು ಹೀಗಾದೆ ಅಥವಾ ಇಂಥವರಿಂದ ಹೀಗಾದೆ ಅನ್ನುವಂತ ಶಪಿಸುವ ಅಥವಾ ಅದನ್ನ ಕೆಟ್ಟದಾಗಿ ಬಳಸ್ಕೊಳ್ಳುವ ಕೆಲಸವನ್ನ ಮಾಡಿಲ್ಲ. ಅವರ ಸಮಕಾಲೀನ ನಟಿ ನಟಿಯರು ಕೆಲವರು ತಮ್ಗೆ ಅವರಿಂದ ಅನ್ಯಾಯ ಆಯ್ತು, ತಮ್ಗೆ ಇವರಿಂದ ಅನ್ಯಾಯ ಆಯ್ತು, ತಮ್ಮ ಕಾರಿನ ಗ್ಲಾಸ್ ಹೊಡೆದ್ರು ಅದಕ್ಕೆ ದೊಡ್ಡ ಮನೆ ಕಾರಣ ಅನ್ನುವಂತ ಕಾಲದಲ್ಲಿ ಜಯಂತಿ ಅವರು ಎಷ್ಟು ಚೆನ್ನಾಗಿ ಬದುಕಿದ್ರು ಅಂದ್ರೆ, ಅವ್ರ ಎಲ್ಲ ನೋವನ್ನ ತಾನೇ ನುಂಗ್ಕೊಂಡ್ರೆ ಹೊರತು ಎಲ್ಲಿಯೂ ಹೇಳಕ್ ಹೋಗಿಲ್ಲ. ಮತ್ತೆ ಜಯಂತಿ ಅವರು ಮಾಡಿದ ಪಾತ್ರಗಳಿದೆಯಲ್ಲ, ಒಂದು ಅಧ್ಯಯನಕ್ಕೆ ಯೋಗ್ಯವಾದಂತ ಪಾತ್ರ ಅದು. ಅಂದ್ರೆ ಅವರು ಮಾಡದಿದ್ದ ಪಾತ್ರಗಳೇ ಇಲ್ವೇನೋ ಅಂತ. ಕರೆಕ್ಟ್. ಹಾಗಾಗಿ ಅಂದ್ರೆ ಅವರ ಎಲ್ಲ ಶೇಡಿನ ಪಾತ್ರಗಳನ್ನು ಮಾಡಿದ್ದಾರೆ. ರಾಜ್ಕುಮಾರ್ ಒಟ್ಟಿಗೆ ಅತಿ ಹೆಚ್ಚು ಚಿತ್ರಗಳಲ್ಲಿ ಭಾಗವಹಿಸಿದವರು ಅವರು. ಬಹುತೇಕ ಎಲ್ಲರಿಂದಲೂ ಕೂಡ ಅವರು ಅನ್ಯಾಯಕ್ಕೆ ಒಳಗಾದಂತವರೇನ ಅಂತ ಅಂದ್ರೆ, ನಾನು ನಿಮಗೆ ಅದು ಎಷ್ಟರ ಮಟ್ಟಿಗೆ ಮುಕ್ತವಾಗಿ ಹೇಳಬೇಕು ಗೊತ್ತಿಲ್ಲ, ಆದ್ರೆ ರಾಜ್ಕುಮಾರ್ ಒಟ್ಟಿಗೆ ಅತಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿಯೂ ಕೂಡ ರಾಜ್ಕುಮಾರ್ ಅವರನ್ನ ಬಹಳ ಗೌರವಯುತವಾಗಿ ನೋಡ್ಕೊಂಡಿದ್ದಾರೆ ಮತ್ತು ನಡೆಸ್ಕೊಂಡಿದ್ದಾರೆ ಅನ್ನೋದನ್ನ ನೀವು ನೆನ್ಪಿಡ್ಬೇಕು. ಇನ್ನು ಉಳಿದವರು ಜಯಂತಿಯ ರೂಪ ಸ್ವರೂಪ ಇತ್ಯಾದಿಗಳನ್ನ ಹದ್ದಿನ ಹಾಗೆ ಕುಕ್ಕಿ ಕುಕ್ಕಿ ಅದಕ್ಕೆ ಅದನ್ನ ಪಡ್ಕೊಂಡ್ರೆ ಹೊರತು ಅಲ್ಲಿ ಎಲ್ಲಿಯೂ ಜಯಂತಿ ಅಮ್ಮನನ್ನ, ಜಯಂತಿ ಅವರನ್ನ ಒಂದು ಸುಖವಾಗಿ ಅಥವಾ ಅವರೊಂದು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕು ಅನ್ನುವಂತ ಒಂದು ಕನಿಷ್ಠ ಪ್ರಜ್ಞೆಯನ್ನು ಕೂಡ
ಈ ಅವರ ಕಲಾವಿದರ ಒಡನಾಟದ ಬದುಕು ಕೊಟ್ಟಿಲ್ಲ. ಓಕೆ. ಹಾಗಾಗಿ ಜಯಂತಿ ಅಂದಾಗ ನಮಗೆ ಎರಡು ಚಿತ್ರ, ನನ್ನಂತ ಒಂದು 38 40 ವರ್ಷ ಪತ್ರಿಕೋದ್ಯಮದಲ್ಲಿ ನಡೆದು ಬಂದಂತ ಅಥವಾ ಅವರೊಟ್ಟಿಗೆ ಬಹಳ ಆತ್ಮೀಯ ಒಡನಾಟವನ್ನ, ಖಾಸಗಿಯಾದ ಒಡನಾಟವನ್ನ, ಏಕವಚನದಲ್ಲಿ ಮಗನೇ ಅನ್ನೋ ಒಂದು ಶಬ್ದವನ್ನ ಇಟ್ಟು ಕರೆಯುವಂತ ಒಂದು ಪದ್ಧತಿಯನ್ನ ಕೂಡ ಹೊಂದಿದಂತ ನನ್ನಂಥವನಿಗೆ ಬಹಳ ದುಃಖವಾಗುದು, ನೋವಾಗುದು ಏನು ಅಂತಂದ್ರೆ, ಅಂತ ಅಂತ ಮಹಾನ್ ಕಲಾವಿದೆ ಕೊನೆಗೂ ಎಷ್ಟೋ ಕಾಲ ಬಾಡಿಗೆ ಮನೆಯಲ್ಲೋ ಇದರಲ್ಲೋ ಎಲ್ಲ ನೋವುಗಳನ್ನ ನುರಿಗಳನ್ನ ಕೆಲವು ತಪ್ಪು ಹೆಜ್ಜೆಗಳನ್ನ ಅವರು ಇಟ್ರು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಆ ತಪ್ಪು ಹೆಜ್ಜೆ ಇಡುವ ಕಾರಣವು ಬಹುಶಃ ಅವರ ಮುಗ್ಧತೆ ಅಂತ ನಾನು ಭಾವಿಸ್ತೇನೆ. ಓಕೆ, ವ್ಯವಹಾರದ ಬಗ್ಗೆ ಯೋಚನೆ ಮಾಡದೆ ಇದ್ದಂತ ಒಬ್ಬ ಬಹಳ ಸುಂದರವಾದಂತ, ಬಹಳ ಹೃದ್ಯವಾದಂತ, ಅಂತರಂಗದಲ್ಲಿ ಎಲ್ಲರನ್ನು ಪ್ರೀತಿಸುವಂತ, ಅವರ ಕಣ್ಣು ಅಥವಾ ಅವರ ಎತ್ತರ, ಅವರ ಹೃದಯ, ಅವರ ಶರೀರ ಕೇವಲ ನಮಗೆ ಬಹಳ ಎತ್ತರದಲ್ಲಿ ಕಾಣುವುದಲ್ಲ, ಅವರ ಮನೋಭಾವವು ಅಷ್ಟೇ ಸುಂದರವಾಗಿತ್ತು. ಎಸ್, ಥ್ಯಾಂಕ್ ಯು ಗಣಪತಿ ಸರ್, ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು.